ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬೈ ಮಾಡಿದ್ಕೊಳ್ಳೆ ಮಾರ್ಕೆಟ್ ಕೆಳಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತಾ? ನೀವು ಸೆಲ್ ಮಾಡಿದ್ಕೊಳ್ಳೆ ಮಾರ್ಕೆಟ್ ಮೇಲೆ ಹೋಗೋಕೆ ಸ್ಟಾರ್ಟ್ ಆಗುತ್ತಾ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕನ್ಫ್ಯೂಸ್ ಆಗಿದ್ದೀರಾ? ಅರೆ ಹಾ ಭೈ ಹಾ. ಹಾಗಾದರೆ ಟೆನ್ಷನ್ ಬಿಡಿ, ಈಗಲೇ ಅರ್ನ್ ಮನಿ ಬ್ರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ನೀವು ಫ್ರೀಯಾಗಿ ಪ್ರೈದಕ್ಷನ್ ಕೋರ್ಸ್ ಕಲಿಬೋದು. ಎಲ್ಲಿ ಸ್ಟಾಪ್ ಲಾಸ್, ಎಲ್ಲಿ ಎಂಟ್ರಿ, ಎಲ್ಲಿ ಎಕ್ಸಿಟ್ ಅಂತ ಡೀಟೇಲ್ ಆಗಿ ಫ್ರೀಯಾಗಿ ಕಲಿಯೋಕೆ ಸಿಗುತ್ತೆ. ಹಾಗೆಯೇ ಲೈವ್ ಟ್ರೇಡಿಂಗ್ ವೀಡಿಯೋಸ್ ನೋಡ್ಬಿಟ್ಟು ನೀವು ಟ್ರೇಡಿಂಗ್ ಸೈಕಾಲಜಿ ಕಲ್ತ್ಬಿಟ್ಟು ನೀವು ಫ್ರೀಯಾಗಿ ಕಲಿತು ಓನಾಗಿ ಟ್ರೇಡಿಂಗ್ ಮಾಡ್ಬೋದು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ, ಓನಾಗಿ ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅರ್ನ್ ಮನಿ ಬ್ರೋ ಚಾನಲ್. ಇವತ್ತು ನವೆಂಬರ್ 29 ಈವ್ನಿಂಗ್ 5:28 ಆಗ್ತಾ ಇದೆ. ಸೊ ನಾಳೆ ಯಾವ ರೀತಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು ಅಂತ ತೋರಿಸ್ತೀನಿ. ಲೆಟ್ಸ್ ಸಿ. ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಫಾರ್ಮ್ ಆಗ್ತಾ ಇದೆ. 1, 2, 3 ಟೈಮ್ ರೆಸಿಸ್ಟೆನ್ಸ್ ತೊಗೊಂಡಿದೆ. ಸೊ ಇಲ್ಲಿ ಇಲ್ಲೇಂದ್ರೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಿ ಅಂದರೆ 43,150 ಮೇಲ್ಗಡೆ ಬ್ರೇಕ್ಔಟ್ ಆದರೆ ಎಂಟ್ರಿ ಆಗ್ಬೋದು. ಚಿಕ್ಕ ಟಾರ್ಗೆಟ್ ಇಡೋ ಅಷ್ಟೇ, ಟ್ರೈಲ್ ಮಾಡ್ಕೊಂಡೋಗಿ. ಬಿಕಾಸ್ ಇಂಡಿಯಾ ವಿಕ್ಸ್ 12, 13, 14, 15, 16 ಇದ್ದಾಗ ಬಿಗ್ ಟಾರ್ಗೆಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಬೇಡಿ. ಚಿಕ್ಕ ಚಿಕ್ಕ ಸ್ಟಾಪ್ ಲಾಸ್, ಚಿಕ್ಕ ಚಿಕ್ಕ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ದ್ಯಾಟ್ ನೀವು ಸ್ಕಾಲ್ಪಿಂಗಲ್ಲಿ ಪ್ರಾಫಿಟ್ ಮಾಡ್ಬೋದು. ಸೊ 42,957 ಕೆಳಗಡೆ ನೀವು ಕ್ಯಾಂಡಲ್ ಕ್ಲೋಸ್ ಆಗಿ ರೆಡ್ ಕ್ಯಾಂಡಲ್ ಅದು ಬ್ರೇಕ್ ಡೌನ್ ಆದರೆ ನೀವು ಎಂಟ್ರಿ ಆಗ್ಬೋದು. ಸೊ ಈ ಝೋನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಫ್ಟಿ ನೋಡೋದಾದರೆ 18,000 ಅಗೇನ್ 616 ಮೇಲ್ಗಡೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆದರೆ ಇದೇ ಝೋನಲ್ಲಿ ಓಪನ್ ಆಗಿಬಿಟ್ಟು ಎಂಟ್ರಿ ಆಗ್ಬೋದು. ಇದೇ ಝೋನಲ್ಲಿ ಓಪನ್ ಆಗಿಬಿಟ್ಟು 18,600 ಕೆಳಗಡೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆದರೆ ಶಾರ್ಟ್ ಕೂಡ ಹೋಗ್ಬೋದು. ಸೊ 18,616 18,600ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. 18,616 ಮೇಲ್ಗಡೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಿ ಮೇಲ್ಗಡೆ ಬ್ರೇಕ್ ಆದರೆ ಸಿ ಹೋಗ್ಬೋದು. 18,600 ಕೆಳಗಡೆ 5 ಮಿನಿಟ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿ ರೆಡ್ ಕ್ಯಾಂಡಲ್ ಕೆಳಗಡೆ ಬ್ರೇಕ್ ಡೌನ್ ಆದರೆ ಪಿ ಹೋಗ್ಬೋದು. ಬಟ್ ಮೇಕ್ ಶೋರ್ ಚಿಕ್ಕ ಸ್ಟಾಪ್ ಲಾಸ್ ತೊಗೊಳ್ಳಿ, ಚಿಕ್ಕ ಟಾರ್ಗೆಟ್ನ ನೀವು ಅಚೀವ್ ಮಾಡ್ಬೋದು. ಓಕೆ, ಟ್ರೇಲ್ ಮಾಡ್ಕೊಂಡೋಗಿ ಅಟ್ಲೀಸ್ಟ್. ನಾಳೆ ಫಿನ್ನಿಫ್ಟಿ ಐ ಡೋಂಟ್ ಥಿಂಕ್ ನಾಳೆ ಟ್ರೇಡ್ ಮಾಡೋದು ಬೇಕಾಗಿಲ್ಲ. ಇವತ್ತು ಕೂಡ ನೀವು ನೋಡಿದರೆ ನಾನು ಹೇಳಿದೆ 19,259 ಕೆಳಗಡೆ ಬೈ ಮಾಡ್ಬೋದು ಅಂತ. ಸೊ ನಾನು ಇಲ್ಲೇ ಬೈ ಮಾಡಿದೆ, ಬಿಕಾಸ್ ಬುಲ್ಲಿಶ್ ಇತ್ತು ಮಾರ್ಕೆಟ್. ಅದಕ್ಕೋಸ್ಕರ ಜಸ್ಟ್ 10 ಪಾಯಿಂಟ್ ಸ್ಟಾಪ್ ಲಾಸ್ ತೊಗೊಂಬಿಟ್ಟು 1:4 ಅಂದರೆ 400 ರುಪೀಸ್ ಸ್ಟಾಪ್ ಲಾಸ್ ತೊಗೊಂಡು 1600 ಪ್ಲಸ್ ಅಂದರೆ 1700 1:1 ಆಯಿತು. ಸೊ ಆ ಟ್ರೇಡ್ನ ನೀವು ಆಲ್ರೆಡಿ ಲೈವ್ ಇದೆ ವೀಡಿಯೋ, ಹೋಗಿ ನೋಡ್ಬೋದು. ಸೊ ಇಲ್ಲಿಂದ ಇಲ್ಲಿವರೆಗೆ ನಾನು ಪ್ರಾಫಿಟ್ ಬುಕ್ ಮಾಡಿದೆ. ಓಕೆ, ಆಪ್ಷನಲ್ಲಿ ಯಾವಾಗೂ ಮೂಮೆಂಟಮಲ್ಲಿ ಬೈ ಆಗಿ ಎಕ್ಸಿಟ್ ಆಗಬೇಕು, ವೇಟ್ ಮಾಡಿದ್ರೆ ಅಲ್ಲೇ ಕನ್ಸೋಲೇಟ್ ಆಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆಪ್ಷನಲ್ಲಿ ಮೂಮೆಂಟಮ್ ಟ್ರೇಡಿಂಗ್ ಮಾಡಬೇಕು. ಸೊ ಜಾಸ್ತಿ ಅಷ್ಟು ಹೋಲ್ಡ್ ಮಾಡಿದ್ರೆ ಡಿಕೆ ಆಗುತ್ತೆ, ಸೊ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ವೇಸ್ ಮೇಕ್ ಶೋರ್ ದ್ಯಾಟ್ ಅರ್ಲಿ ಮಾರ್ನಿಂಗ್ ನೀವು ಟ್ರೇಡ್ ತೊಗೊಂಡಿದ್ರೆ ಒಂದು 20-25 ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿಬಿಡಿ, ಟ್ರೆಂಡಿಂಗ್ ಇದ್ದರೂ ಕೂಡ ಅಥವಾ ಟ್ರೇಲ್ ಮಾಡಿ ಅಟ್ಲೀಸ್ಟ್. ಓಕೆ, ಸೊ ಸ್ಟಾಕ್ ನೋಡೋದಾದರೆ ಪಿ ಐ ಇಂಡಸ್ಟ್ರೀಸ್ ಪಿಂಡ್ ಅಂತ ಇದೆ ನೋಡಿ, 3375 ಇದೆ. ಸೊ ಇದು ನೀವು 3365 ಕೆಳಗಡೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆದರೆ ಬ್ರೇಕ್ ಡೌನಲ್ಲಿ ಶಾರ್ಟ್ ಹೋಗ್ಬೋದು. 3394 ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಎಲ್ ಟಿ ಟಿ ಎಸ್ L&T ಟೆಕ್ನಾಲಜಿ ಇದು ನೀವು 3850 ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿ ಮೇಲ್ಗಡೆ ಹೋದರೆ ಬೈ ಹೋಗ್ಬೋದು. ಸ್ಟಾಪ್ ಲಾಸ್ 3832 ಇರುತ್ತೆ ಇದರಲ್ಲಿ ಬೈ ಹೋಗಿ. ಇದು ಸೆಲ್ ಸೈಡು, ಇದು ಬೈ, M&Mಅಲ್ಲಿ ಕೂಡ ಬೈ. ಸೊ ಇದರಲ್ಲಿ L&T ಟೆಕ್ನಾಲಜೀಸಲ್ಲಿ 3850 ಮೇಲ್ಗಡೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆದರೆ ಅದು ಬ್ರೇಕಲ್ಲೇ ಎಂಟ್ರಿ ಆಗಿ ಸ್ಟಾಪ್ ಲಾಸ್ ಪ್ರಿವಿಯಸ್ ಕ್ಯಾಂಡಲ್ ಅಥವಾ 3832 ಸ್ಟಾಪ್ ಲಾಸ್ ತೊಗೋಬೋದು. ಸೊ M&M ನೋಡಿದ್ರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಇಲ್ಲಿ ನೋಡಿ 1, 2, 3, 4 ಟೈಮ್ ರೆಸಿಸ್ಟೆನ್ಸ್ ತೊಗೊಂಡಿದೆ. ಇದೇನಾದರೂ ಈ ಝೋನಲ್ಲೇ ಓಪನ್ ಆಗಿಬಿಟ್ಟು ಈ ಬ್ರೇಕ್ಔಟ್ ಆದರೆ 1260 ಮೇಲ್ಗಡೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಿ ಬ್ರೇಕ್ಔಟ್ ಆದರೆ ಬೈ ಮಾಡ್ಬೋದು. ಸೊ 1248 ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ಬೋದು ಅಥವಾ 1252 ಕೂಡ ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.